ideas. Wow. One chicken, the one baby, the one baby. ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇದು ಊಟಿಯಿಂದ ವಾಪಸ್ ಬರಬೇಕಾದ್ರೆ ಮಾಡಿರೋ ವಿಡಿಯೋ. ಮಕ್ಕಳೆಲ್ಲ ಮಲಗಿದ್ರು, ಶ್ರೇಯಸ್ ಎಚ್ಚರ ಇದ್ದ, ಶ್ರೇಯಸ್ ಮುಂದ್ಗಡೆ ಇದ್ದ, ನೋಡ್ತಾ ಬಂದ್ವಿ. ಇನ್ನೊಂದೇನಂದರೆ ಮಕ್ಕಳಿಗೆ ತೋರ್ಸಂಗಿದೆ ಇದು, ಮುಂದೆ ಹೋದಂಗೆ. ಇಂಟ್ರೋದಲ್ಲಿ ನೋಡಿರ್ಬೋದು ನೀವು ಎಷ್ಟೆಲ್ಲ ಪ್ರಾಣಿಗಳು ಕಾಣಿಸ್ದು. ಆಮೇಲೆ ನಮಗಂದರೆ ಅಲ್ಲಿ ಸಫಾರಿ ಹೋದಾಗಲೂ ಅಷ್ಟೆಲ್ಲ ಕಾಣಿಸಿರಲಿಲ್ಲ, ಪೇ ಮಾಡಿ ನೋಡೋಕೆ ಹೋಗಿದ್ವಿ, ಯಾವಾಗ ಕಾಣಿಸ್ಲಿಲ್ಲ. ಸೊ ನ್ಯಾಚುರಲಾಗಿ ಬರಬೇಕಾದ್ರೆ ನಾವು ಅಷ್ಟೊಂದು ಪ್ರಾಣಿಗಳನ್ನ ನೋಡ್ತಾ ನೋಡ್ತಾ ಬಂದ್ವಿ. ಅದೊಂಥರ ಚೆನ್ನಾಗಿತ್ತು ಜರ್ನಿ ಬರೋವಾಗ. ನೀರು ಕುಡಿದಂಟಾವ ಕೆಳ ನೀರು ಅಲ್ಲಿ ನಾ ಮೊದಲೇ ಹೇಳ್ದಂಗೆ ಮಧುಮಲೈ ಫಾರೆಸ್ಟ್ ದಾಟಬೇಕಾದ್ರೇ ಎಷ್ಟೊಂದು ಪ್ರಾಣಿಗಳು ಕಂಡ್ವು. ಅಲ್ಲಿ ನೀರು ಕುಡಿದು ಬರ್ತಾಯಿದ್ವು. ಎಷ್ಟೊಂದು ಇದೆ ಅಂದರೆ ಇದು ಮಾತ್ರ ತುಂಬಾ, ಎಲ್ಲಿ ಬೇಕೋ ಅಲ್ಲಿ ಕಾಣಿಸುತ್ತೆ ನಿಮಗೆ ಇಲ್ಲಿಂದ ಹೋಗ್ಬೇಕಾದ್ರೆ. ಡಿಯರ್ಸ್ ಮಾತ್ರ ತುಂಬ ಇದೆ ಅಲ್ಲಿ, ನವಿಲುಗಳು ಮತ್ತು ಜಿಂಕೆಗಳು ತುಂಬ ಇದೆ. ಯಾವಾಗ ಬೇಕಾದ್ರೂ ಹೋದ್ರೂ ಕಾಣಿಸುತ್ತೆ. ಆನೆ ಕಾಣಿಸ್ತು ನಮಗೆ, ಆನೆ ಸ್ವಲ್ಪ. ಆಮೇಲೆ ಹುಲಿ, ಸಿಂಹ ಅದು ಯಾವುದೂ ಕಾಣಿಸ್ಲೇ ಇಲ್ಲ. ಎಷ್ಟೊಂದು ನೋಡಿಲ್ಲ ಈಗ ಸಮೃದ್ಧಿ ಅಲ್ಲ ಎಲ್ಲ ಕಾಣಿಸ್ತು. ಬಟ್ ಏನಂದರೆ ಅಲ್ಲಿ ನಿಲ್ಸಂಗಿಲ್ಲ ಕಾರು, ಯಾವುದೇ ವೆಹಿಕಲ್ ನಿಲ್ಸಂಗಿಲ್ಲ ಅಲ್ಲಿ, ರಿಸ್ಟ್ರಿಕ್ಷನ್ಸ್ ಇದೆ. ಆಮೇಲೆ ಜೋರಾಗಿ ಮಾತಾಡೋಂಗಿಲ್ಲ, ಹಾರ್ನ್ ಮಾಡೋಂಗಿಲ್ಲ, ಇದೆಲ್ಲನೂ ನಾವು ಫಾಲೋ ಮಾಡಲೇಬೇಕಾದ ರೂಲ್ಸ್ಗಳು ಇವು. ಆದರೆ ಅಲ್ಲಿಂದ ಹೋಗಬೇಕಾದ್ರೆ ಆ ವೆದರು, ಆ ಗ್ರೀನರಿ, ಆ ಪ್ರಾಣಿಗಳು, ಒಂಥರ ಎಕ್ಸ್ಪೀರಿಯನ್ಸ್ ಎಷ್ಟು ಚೆನ್ನಾಗಿರುತ್ತಂದರೆ ಅದು. ಈ ಮುಂದೆ ತಾನೆ ಏನ್ ಮಾಡ್ತದ ಗೊತ್ತಾ? ಎಷ್ಟು ಚಿಕ್ಕದಿದೆ. ಎಲ್ಲ ಮುಗಿಸ್ಕೊಂಡು ಸೀದಾ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋದ್ವಿ. ಆದ್ರೆ ನಾವು ಹೋಗೋಷ್ಟರಲ್ಲೇ ಟೈಮಿಂಗ್ಸ್ ಮುಗಿದು ಹೋಗಿತ್ತು, ಅದಕ್ಕೆ ನಾವು ಸೀದಾ ಮೈಸೂರು ಹೋದ್ವಿ ಆ ಲೈಟಿಂಗ್ಸ್ ಡೆಕೋರೇಷನ್ ನೋಡಕ್ಕೆ. ಮೈಸೂರೆಲ್ಲ ತುಂಬಾ ಜಗ 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 ಅಂತ ಇತ್ತು, ಜಗಮಗ ಜಗಮಗ, ಒಂಥರ ಚೆನ್ನಾಗಿತ್ತು. ನೋಡಬೇಕಂದ್ರೆ ಆ ಡೆಕೋರೇಷನ್ ನೋಡೋಕ್ಕೆ ಅಂತಲೇ ತುಂಬ ದೂರದಿಂದ ಜನ ಬರ್ತಾರೆ. ನಾವು ಒನ್ ಡೇ ಅಲ್ಲಿ ಹಾಲ್ಟ್ ಮಾಡಬೇಕಂದ್ರೆ ಅದು ಸಂಡೇ ಈವ್ನಿಂಗ್ ಆಗಿತ್ತು. ಸೊ ಮಂಡೇಯಿಂದ ಮಕ್ಕಳ ಸ್ಕೂಲು, ಆಫೀಸು ಎಲ್ಲ ಇತ್ತು. ಅದಕ್ಕೋಸ್ಕರ ನಾವು ಅಲ್ಲಿ ಸ್ಟೇ ಮಾಡೋಕ್ಕಾಗಲಿಲ್ಲ.
ಆ ಪ್ಯಾಲೇಸ್ ರೋಡು ನೋಡ್ಕೊಂಡ್ವಿ, ಹಾಗೆ ಪಾಸ್ ಹಾಕ್ಕೊಂಡು ಬಂದ್ವಿ ಮುಂದೆ. ಎಷ್ಟು ಚೆನ್ನಾಗಿತ್ತು ಪ್ಯಾಲೇಸ್ ಮಾತ್ರ ನೋಡೋಕ್ಕೆ ಅಂದರೆ, ಲೈಟಿಂಗು ಆ ಡೆಕೋರೇಷನು ವಾವ್ ಅನ್ನಂಗಿತ್ತು. ಬೆಂಗಳೂರು ಇನ್ನೊಂದೇನಂದರೆ, ಪ್ಯಾಲೇಸ್ ನೋಡಿದ ತಕ್ಷಣ ಮಕ್ಕಳದು ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ನು. ಪ್ಯಾಲೇಸ್ ಅಂದರೆ ಅದರಲ್ಲಿ ರಾಜರು ಇರ್ತಾರಾ, ಅವ್ರು ಎಲ್ಲಿರ್ತಾರೆ, ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಅವ್ರು ನಮ್ಮ ಜೊತೆ ಮಾತಾಡ್ತಾರಾ, ಹ್ಯಾಂಡ್ ಶೇಕ್ ಮಾಡ್ತಾರಾ, ಆ ಥರ ಎಲ್ಲ ಒಂದಾದ್ಮೇಲೆ ಒಂದು ಕ್ವೆಶ್ಚನ್ ಕೇಳುತ್ತಾನೆ ಇದ್ರು ಕಂಟಿನ್ಯೂಸ್ ಆಗಿ. ಮೈಸೂರು ಬಸ್ ಸ್ಟ್ಯಾಂಡ್ ಜಾಸ್ತಿ ಟೈಮ್ ಇರಲಿಲ್ಲ, ಹಾಗೆ ಬರ್ತಾ ಬರ್ತಾ ನೋಡಿಕೊಂಡು ಬಂದಿದ್ದೀವಿ. ಇಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿದ್ದೀವಿ. ಯಾವುದು ಆರ್ಗ್ಯಾನಿಕ್ ಮಂಡೆ ಅಂಥೇಳಿ ಶಿವಳ್ಳಿ, ತುಂಬ ಚೆನ್ನಾಗಿದೆ ನೋಡೋಕ್ಕೆ ಮಾತ್ರ. ಊಟ ಹೆಂಗಿದೆನೋ ಗೊತ್ತಿಲ್ಲ, ಊಟ ಮಾಡಿದ್ಮೇಲೆ ಹೇಳ್ತೀನಿ ಹೇಗಿದೆ ಅಂತ. ಹಿಂದ್ಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಹಸು ಮತ್ತು ಕರುದು.
ಲಂಬಾರಿ ಪ್ರೊಸೆಷನ್ ಈ ಹಿಂದ್ಗಡೆ ಶಾಪ್ ನೋಡಿ ಹೆಂಗಿದೆ ಪೂರ್ತಿ ಎಲ್ಲ ಚನ್ನಪಟ್ಟಣ ಗೊಂಬೆ ಬರುತ್ತಲ್ಲ ನಮ್ಮ ಕಡೆ ತುಂಬ ಫೇಮಸ್ ಈ ಕರ್ನಾಟಕದ್ದು. ಸೊ ಆ ಥರ ಎಲ್ಲ ತುಂಬ ಕಲೆಕ್ಷನ್ ಇದೆ ಇಲ್ಲಿ. ಮದ್ದೂರಿಂದ ಚನ್ನಪಟ್ಟಣ ಹೋಗೋ ರಸ್ತೆಯಲ್ಲಿ ಯಾವುದು ಶಿವಳ್ಳಿ ಅಂತ ಇದೆಯಲ್ವಾ ಹೋಟೆಲು, ಅದರ ಎದುರುಗಡೆನೇ ಇರೋದು. ತುಂಬ ಚೆನ್ನಾಗಿದೆ ಕಲೆಕ್ಷನ್ ಮಾತ್ರ. ಯಾರಿಗೂ ಈ ಕಡೆ ಬಂದರೆ ನಿಜವಾಗ್ಲೂ ಒಂದು ಸರ್ತಿ ನೋಡಿ ಪ್ಲೀಸ್ ನೋಡಿ. ಹೊರಗಡೆಯಿಂದನೇ ಎಷ್ಟು ಬ್ಯೂಟಿಫುಲ್ ಆಗಿದೆ, ಒಳಗಡೆ ಅಂತೂ ಸಖತ್ತಾಗಿ. ನನಗೆ ಒಳಗಡೆ ಹೋಗೋಕ್ಕೆ ಟೈಮ್ ಇಲ್ಲ, ಬಿಕಾಸ್ ತುಂಬ ಲೇಟಾಗಿದೆ, ಮನೆಗೆ ಹೋಗಬೇಕು. ಸೊ ಅದಕ್ಕೋಸ್ಕರ ನಾನು ಹೊರಡ್ತಾ ಇದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟೆಡ್ ಇದ್ದರೆ ದಯವಿಟ್ಟು ಬನ್ನಿ. ಥ್ಯಾಂಕ್ ಯು. ಇಷ್ಟ ಆಯ್ತಾ ಈ ವಿಡಿಯೋ, ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.